ನಿಮ್ಮ ಹಾಡಿನ ಮೂಲಕ ನೀವು ಸಂಗೀತ ಲೋಕಕ್ಕೆ ಪ್ರವೇಶಿಸಬೇಕಾ? ನಿಮ್ಮ ಧ್ವನಿಯಲ್ಲಿ ಸಂಗೀತ ಲೋಕವನ್ನೇ ಬೆಚ್ಚಿ ಬೀಳಿಸುವಂತಹ ಶಕ್ತಿ ಇದೆಯಾ? ನೀವು ಡಿಫ್ರೆಂಟ್ ಸ್ಟೈಲ್ ಜೊತೆ ಸಖತ್ ಸ್ಟೆಪ್ಸ್ ಹಾಕಿ ಮೋಡಿ ಮಾಡಬಲ್ಲೀರಾ? ಹಾಗಾದ್ರೆ ನಿಮ್ಮ ಕನಸು ನನಸು ಮಾಡಲು ಪಣ ತೊಟ್ಟಿದೆ ಕಲಬುರಗಿಯ ಗ್ರೀನ್ ಲೀಫ್ ಫಿಲ್ಮ್ ಸಂಸ್ಥೆ. ಅದುವೇ ದಿ ಸ್ಟಾರ್ಸ್ ವರ್ಲ್ಡ್ ಇನ್ ಆನರ್ ಆಫ್ ಅವರ್ ಬ್ರೇವ್ ಸೋಲ್ಜರ್ಸ್ ಶೋ. ಈ ಶೋವನ್ನು ನಮ್ಮ ದೇಶದ ಹೆಮ್ಮೆಯ ಸೈನಿಕರಿಗೆ ಅರ್ಪಿಸಲಾಗಿದ್ದು ಅವರಿಗಾಗಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇಂತಹ ಮಹಾನ್ ವ್ಯಕ್ತಿಗಳ ಎದುರು ನೀವು ನಿಮ್ಮ ಪ್ರತಿಭೆಯನ್ನ ಪ್ರೂವ್ ಮಾಡಲು ಬೇಗನೆ ಈ ಶೋನ ಆಡಿಷನ್ ಅಲ್ಲಿ ಪಾಲ್ಗೊಳ್ಳಿ. ಹಾಗೂ ಇದೇ ಸೆಪ್ಟೆಂಬರ್ನಲ್ಲಿ ಜರುಗುವ ಸ್ಟಾರ್ ಸ್ಟುಡಿಯೋದಲ್ಲಿ ಬಾಲಿವುಡ್ ಸೆಲೆಬ್ರಿಟಿಗಳ ಜೊತೆಗೆ ಹೆಜ್ಜೆ ಹಾಕುವ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ವಯಸ್ಸಿನ ಯಾವುದೇ ವಯೋಮಿತಿ ಇರುವುದಿಲ್ಲ. ಆಸಕ್ತಿ ಉಳ್ಳವರು ಕೂಡಲೇ ಸಂಪೂರ್ಣ ವಿವರಗಳ ಜೊತೆಗೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. 15 ಆಗಸ್ಟ್ ವರೆಗೆ ಮಾತ್ರ ಅವಕಾಶ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಗ್ರೀನ್ ಲೀಫ್ ಫಿಲ್ಮ್ ಸಂಸ್ಥೆ, ಗೋಲ್ಡ್ ಹಬ್, ಕೆಬಿಎನ್ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ದೂರವಾಣಿ ಸಂಖ್ಯೆ 8431916241 ಹಾಗೂ 8431927267. www.greenleaffilms.com. ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಬೈಲಹೊಂಗಲದಲ್ಲಿ ಧಾರಾಕಾರ ಮಳೆಯ ಪರಿಣಾಮ ತಾಲೂಕಿನಾದ್ಯಂತ ವರದಿಗೆ ತೆರಳಿದ ಮೂವರು ಪತ್ರಕರ್ತರು ಅಸ್ವಸ್ಥರಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬೈಲಹೊಂಗಲದಲ್ಲಿ ಧಾರಾಕಾರ ಮಳೆಯ ಪರಿಣಾಮ ತಾಲೂಕಿನಾದ್ಯಂತ ವರದಿಗೆ ತೆರಳಿದ ಮೂವರು ಪತ್ರಕರ್ತರು ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ರವಿಕಿರಣ್ ಯಾದಗಿರಿ, ಪ್ರಕಾಶ್ ಬೆಳಗಾವಿ, ಇನ್ನೂಸ್ ಬಡಿಗೇರ್ ಬೈಲಹೊಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಲಪ್ರಭಾ ನದಿಯ ಭೀಕರ ಪ್ರವಾಹಕ್ಕೆ ಸಿಲುಕಿ ನಲುಗಿ ಹೋದ ಚಿಕ್ಕಟ್ಟಿಹೊಳೆ ಹಾಗೂ ಹಿರೇಹೊಟ್ಟಿಹೊಳೆ ಪಾರಿಶ್ವಾಡ ಗ್ರಾಮಸ್ಥರು. ಹಿರೇಹಟ್ಟಿಹೊಳು ಗ್ರಾಮದ ಮಲಪ್ರಭಾ ನದಿ ದಂಡೆ ಮಲಪ್ರಭಾ ನದಿಯ ಭೀಕರ ಪ್ರವಾಹಕ್ಕೆ ಇಡೀ ಖಾನಾಪುರ ತಾಲೂಕು ನಲುಗಿ ಹೋಗಿದೆ. ಸಾಕಷ್ಟು ಹಾನಿ ಉಂಟಾಗಿದೆ. ಹಲವು ಗ್ರಾಮಗಳು ಮುಳುಗಿ ಹೋಗಿದ್ದು ಇನ್ನು ಕೆಲವು ಕಡೆ ಮನೆಗಳು ನೆಲಸಮವಾಗಿವೆ. ಈ ಕುರಿತು ಬಸವರಾಜ್ ಅವರು ಮಾತನಾಡಿ, ಹಲವಾರು ಗ್ರಾಮಗಳಲ್ಲಿ ಸರ್ಕಾರದಿಂದ ಗಂಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇನ್ನು ಕೆಲವು ಕಡೆ ಬೀಳುವ ಸ್ಥಿತಿಯಲ್ಲಿವೆ. ರೈತರ ಬೆಳೆಗಳಂತೂ ನೀರಿನ ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿಕೊಂಡು ಹೋಗಿವೆ. ಆದ್ದರಿಂದ ನಾವು ಮಲಪ್ರಭಾ ನದಿಯ ದಂಡೆಯ ಗ್ರಾಮಗಳಾದ ಚಿಕ್ಕಟ್ಟಿಹೋಳ್, ಹಿರೇಹಟ್ಟಿಹೋಳ್ ಹಾಗೂ ಪಾರಿಶ್ವಾಡ್ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಸಮಸ್ಯೆಗಳ ಬಗ್ಗೆ ಪ್ರತ್ಯಕ್ಷವಾಗಿ ಪರಿಶೀಲನೆ ಮಾಡಿ ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತರುವ ಪ್ರಯತ್ನ ಮಾಡಿದ್ದೇವೆ ಎಂದು ಹೇಳಿದರು. ಪದೇ ಪದೇ ಏನು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ, ಈ ಪ್ರವಾಹ ಪದೇ ಪದೇ ಹೆಚ್ಚಾಗ್ತೈತೆ ಅಂತ ಹೇಳ್ಬಿಟ್ಟು ಈ ಸಲ ಅಂತೂ ಸಾಕಷ್ಟು ಹೆಚ್ಚಾಗಿದೆ. ಹಾಗಾಗಿ ಈಗ ಅವ್ರನ್ನ ಸುರಕ್ಷತೆಗೆ ವಾಪಸ್ ಬರಬೇಕು, ಅಲ್ಲಿ ಇರ್ತಕ್ಕಂಥವ್ರು ಸಂಬಂಧಪಟ್ಟ ಇಲಾಖೆ ಕ್ರಮ ಕೈಗೊಳ್ಬೇಕು. ಮತ್ತೆ ಸಾಕಷ್ಟು ಬೆಳೆ ಹಾನಿಯಾಗಿದೆ, ಇಲ್ಲಿರ್ತಕ್ಕಂಥ ಎಲ್ಲ ರೈತ ಕುಟುಂಬಗಳು ಸಾಕಷ್ಟು ಹಾನಿಯಾಗಿದೆ. ಹಾಗಾಗಿ ದಯವಿಟ್ಟು ಈ ಮಳೆ ನಿಂತರ ಈ ರೈತರುಗಳಿಗೆ ಆ ಪರಿಹಾರ ಕೊಡಬೇಕು. ಮತ್ತೆ ಹಲವಾರು ಗ್ರಾಮಗಳು ಮನೆಗಳು ಮುಳುಗಡೆ ಆಗಿದ್ದಾವೆ, ಮತ್ತೆ ಮುಳುಗೋ ಪರಿಸ್ಥಿತಿ, ಮನೆಗಳು ಬೀಳೋ ಪರಿಸ್ಥಿತಿಯಲ್ಲಿದೆ. ಈಗಾದ್ರೆ ಇಲ್ಲಿರ್ತಕ್ಕಂಥ ಜನಜೀವನ ವ್ಯವಸ್ಥೆ ಹೇಗೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಹಾಗಾಗಿ ಜನಪ್ರತಿನಿಧಿಗಳು ಮತ್ತೆ ಸರ್ಕಾರ ಮತ್ತೆ ಸಂಬಂಧಪಟ್ಟ ಇಲಾಖೆಯವರು ಕ್ರಮ ಕೈಗೊಳ್ಬೇಕು, ಮತ್ತೆ ಆಗಿರ್ತಕ್ಕಂಥವ್ರಿಗೆ ಅನ್ಯಾಯನ ಸರಿಪಡಿಸಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ. ನಮಸ್ಕಾರ, ಥ್ಯಾಂಕ್ ಯು. ಮಂಡ್ಯ ಸಂತೆ ಬಾಚನಹಳ್ಳಿ ಹೋಬಳಿಯ ದೊಡ್ಡ ಸೋಮನಹಳ್ಳಿ ಗ್ರಾಮದಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆಗೆ ಮನೆಗಳು ಬಿದ್ದಿವೆ. ದೊಡ್ಡ ಸೋಮನಹಳ್ಳಿ ಗ್ರಾಮದ ಜಯಲಕ್ಷ್ಮಿ ಎಂಬುವರಿಗೆ ಸೇರಿದ ಮನೆಗಳಾಗಿವೆ. ಸತತವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆ ಮನೆಯ ಗೋಡೆಗಳು ಕುಸಿದು ಬಿದ್ದ ಪರಿಣಾಮ ಮನೆಯಲ್ಲಿ ಇದ್ದ ರಾಗಿ, ಅಕ್ಕಿ, ದಿನಸಿ ಹಾಗೂ ಅಡುಗೆ ಪಾತ್ರೆಗಳು ಹಾನಿಗೆ ಒಳಗಾಗಿವೆ. ಮನೆಯಲ್ಲಿ ತಾಯಿ ಮಗಳು ಇಬ್ಬರೇ ಇದ್ದರೂ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅಕ್ಕಪಕ್ಕದ ಮನೆಯವರು ಕೂಡಲೇ ಸಹಾಯ ಮಾಡಿ ತಾಯಿ ಮತ್ತು ಮಗಳನ್ನ ರಕ್ಷಿಸಿದ್ದಾರೆ. ಇವರ ಗಂಡ ಅನಾರೋಗ್ಯದ ಕಾರಣ ತೀರಿ ಹೋಗಿದ್ದರು. ಇವರಿಗೆ ಸಹಾಯ ಮಾಡಲು ಯಾರೂ ಇಲ್ಲದ ಕಾರಣ ತಾಲೂಕು ಆಡಳಿತ ಇತ್ತ ಕಡೆ ಗಮನಹರಿಸಿ ಪರಿಹಾರ ಕೊಡಿಸಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಮಂಡ್ಯ ವೃತ್ತದ ಸರ್ಕಲ್ ಇನ್ಸ್ಪೆಕ್ಟರ್ ಕೆಎನ್ ಸುಧಾಕರ್ ಅವರು ಪಟ್ಟಣದ ಕಚೇರಿಯಲ್ಲಿ ಬಕ್ರೀದ್ ಹಬ್ಬದ ಅಂಗವಾಗಿ ಮುಸ್ಲಿಂ ಬಾಂಧವರಿಗೆ ಹಾಗೂ ಹಿಂದೂ ಬಂಧುಗಳ ಶಾಂತಿ ಸಮಿತಿ ಸಭೆಯನ್ನ ನಡೆಸಿದರು. ಕೋಮು ಸೌಹಾರ್ದತೆಯ ಹಾಗೂ ಭಾವೈಕ್ಯತೆಯ ಜೀವನಕ್ಕೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕು ರಾಜ್ಯದಲ್ಲಿಯೇ ಮಾದರಿಯಾಗಿದೆ. ಆದ್ದರಿಂದ ಮುಸ್ಲಿಂ ಬಂಧುಗಳು ಪ್ರೀತಿ ವಿಶ್ವಾಸದಿಂದ ಬಕ್ರೀದ್ ಹಬ್ಬವನ್ನು ಆಚರಿಸಬೇಕು. ವದಂತಿಗಳಿಗೆ ಕಿವಿಗೊಡದೆ ಪ್ರತ್ಯಕ್ಷರಾಗಿ ಕಂಡು ಪ್ರಾಮಾಣಿಸಿ ನೋಡಬೇಕು. ಬಕ್ರೀದ್ ಹಬ್ಬಕ್ಕೆ ಹಿಂದೂ ಬಾಂಧವರನ್ನ ಮನೆಗೆ ಕರೆದುಕೊಂಡು ಊಟ ಹಾಕುವ ಮೂಲಕ ಸ್ನೇಹ ಸಮೃದ್ಧತೆಗೆ
ಸಾಕ್ಷಿಯಾಗಬೇಕೆಂದು ಮನವಿ ಮಾಡಿದ ಸುಧಾಕರ್. ಸಮಾಜದ ಶಾಂತಿ ನೆಮ್ಮದಿಗೆ ಭಂಗ ತರುವ ಕಿಡಿಗೇಡಿಗಳ ಬಗ್ಗೆ ಎಚ್ಚರವಾಗಿದ್ದು ಪೊಲೀಸರಿಗೆ ಮಾಹಿತಿ ನೀಡಿ ಸಹಕರಿಸಬೇಕೆಂದು ಕರೆ ನೀಡಿದರು. ಕ್ಯಾರಬೆಟ್ಟೆ ಪಟ್ಟಣ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಹೆಚ್ಎಸ್ ವೆಂಕಟೇಶ್, ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆನಂದೇಗೌಡ, ಕಿಕ್ಕೇರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಸೇರಿದಂತೆ ಹಿಂದೂ ಮುಸ್ಲಿಂ ಬಾಂಧವರು ಸಭೆಯಲ್ಲಿ ಭಾಗವಹಿಸಿದರು. ಬಂದು ನಮ್ಗೆ ತಿಳಿದ್ರೆ ನಾವು ಅದ್ರ ಕರೆಕ್ಷನ್ ಮಾಡ್ಕೋಬಹುದು. ಎಲ್ಲರೂ ಎಲ್ಲರೂ ಕರೆಕ್ಟ್ ಅಂತ ಹೇಳಕ್ಕಾಗಲ್ಲ. ಮನುಷ್ಯ ಅಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳು ಇದ್ದೇ ಇರ್ತವೆ. ಅದನ್ನ ನಿಮ್ಮ ಮನುಷ್ಯರನ್ನಿರ್ತಕ್ಕಂಥ ನಮ್ಮ ಮುಸ್ಲಿಂ ಬಾಂಧವರಿಗೂ ಹಾಗೂ ಆರ್ಎಸ್ಎಸ್ನ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಿದೆ. ಹಾಗೆಯಿಂದ ವರ್ಷಾನುವರ್ಷ ಬಕ್ರೀದ್ ಹಬ್ಬವನ್ನು ತಾವೆಲ್ಲ ಆಚರಣೆ ಮಾಡಿದ್ವಿ. ನಾವು ಹೋದ ವರ್ಷ ಇದ್ವಿ, ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ. ಅದೇ ರೀತಿ ಶಾಂತ ರೀತಿಯಲ್ಲಿ ಈ ವರ್ಷವೂ ಸಹ ಯಾವುದೇ ರೀತಿ ಯಾರಿಗೂ ತೊಂದರೆ ಆಗದ ರೀತಿ ಸಂತೋಷದಿಂದ ತಮ್ಮ ಹಬ್ಬವನ್ನು ಆಚರಿಸಿ ಅದಕ್ಕೆ ನಮ್ಮ ಪೊಲೀಸ್ ವತಿಯಿಂದ ಎಲ್ಲ ರೀತಿಯ ಸಹಕಾರವನ್ನು ನಮಗೆ ನೀಡ್ತೇವೆ ಅಂತ ಆಶ್ವಾಸನೆ ನೀಡುತ್ತಾ ಈ ಕಾರ್ಯಕ್ರಮವನ್ನು ನಮ್ಮ ದತ್ತ ಸಾಹೇಬರು ಪ್ರಾರಂಭಿಸಿದ್ದಾರೆ. ಎಲ್ಲರಿಗೂ ನಮ್ಮ ವೃತ್ತದ ವತಿಯಿಂದ ಸ್ವಾಗತ ಪಡ್ತೀನಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತಂಗಡಿ, ಐನಾಪುರ್, ಕೃಷ್ಣಾ, ಕಿತ್ತೂರು ಪ್ರತಿದಿನ ನೀರು, ಕೃಷ್ಣಾ ನದಿಯ ಪ್ರಭಾವ ಹೆಚ್ಚಾಗುತ್ತಿರುವುದರಿಂದ ರಸ್ತೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ತಾಲೂಕು ಆಡಳಿತದ ಯಾವುದೇ ಅಧಿಕಾರಿಗಳು ಬಂದು ಭೇಟಿ ನೀಡಿಲ್ಲ. ಅಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ನೇಮಿಸಿಲ್ಲ. ಗಂಜಿ ಕೇಂದ್ರದಲ್ಲಿ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ. ಕೃಷ್ಣಾ ನದಿಯು ಪ್ರತಿದಿನ ಸುರಿಯುತ್ತಿರುವ ಮಳೆಯಿಂದ ಜಲಾವೃತಗೊಂಡಿರುವ ಜನರು ಅಲ್ಲೋಲ ಕಲ್ಲೋಲದ ಪರಿಸ್ಥಿತಿ ಎದುರಿಸುವಂತಾಗಿದೆ. ಜಾನುವಾರುಗಳಿಗೆ ಮೇವು ತಿನ್ನಿಸಲು ಸರಿಯಾಗಿ ಮೇವುಗಳು ಸಿಗುತ್ತಿಲ್ಲ, ಸರಿಯಾಗಿ ಸೌಲಭ್ಯವೂ ಸಿಗುತ್ತಿಲ್ಲವೆಂದು ಅಲ್ಲಿನ ಜನರು ಮಾಧ್ಯಮದ ಮುಖಾಂತರ ತಮ್ಮ ಅಳಲನ್ನ ತೋಡಿಕೊಂಡರು. ಏನಿಲ್ಲ, ನಮ್ಮ ನಿಂದ್ರಲಕ್ಕ ಜಾಗ ಇಲ್ಲ, ನಮಗೆ ಯಾವ ಸೌಲಭ್ಯ ಇನ್ನತಕ್ಕ ಬಂದಿಲ್ಲ. ನೀವು ಬಂದು ಏನ್ರಿ ಸಹಕಾರ ಮಾಡಬೇಕು, ಈಗ ನಮ್ದು ವಿನಂತಿ ಐತ್ರಿ ನಿಮಗೆ. ಈಗ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಿಮ್ಗೆ ಯಾನ ಅಧಿಕಾರಿಗಳಿಗೆ ಪೈಲ ಇಲ್ಲಿ ಬರ್ತಾರ ಅವಾಗ ಯಾವ ಮಾಡಿಲ್ರಿ ಏನತ್ತಕ್ಕ? ಈಗ ಏನ್ರಿ ಮೊನ್ನೆ ನೀರಾಗ ನಿಂತದಿವ್ರಿ, ಏನ್ರಿ ಮಾಡ್ಬೇಕು? ಪಂಚಾಯತ್ ಅಧಿಕಾರಿ ಯಾರು ಬಂದಿಲ್ಲ? ಯಾರು ಬಂದಿಲ್ಲರಿ, ಯಾರು ಬಂದಿಲ್ಲರಿ. ಎಲ್ಲ ಮನಿ ಪಿನಿ ಎಲ್ಲ ಮುಣಿಯದವ್ರು, ನಮ್ದು ಎಲ್ಲ ಬಿದ್ದದವ್ರು ನೋಡ್ರಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಂದೂರು ಗ್ರಾಮದ ಲಕ್ಷ್ಮೀನಗರದಲ್ಲಿ ಸುಮಾರು 400ಕ್ಕಿಂತಲೂ ಜಾಸ್ತಿ ಜನ ಇದ್ದು ಇದುವರೆಗೂ ಯಾವುದೇ ವ್ಯವಸ್ಥೆ ಇಲ್ಲದೆ ಪರದಾಡುತ್ತಿದ್ದಾರೆ. ಲಕ್ಷ್ಮೀನಗರದಲ್ಲಿ ಸುಮಾರು 400ಕ್ಕಿಂತ ಅಧಿಕ ಜನ ವಾಸವಿದ್ದು ಅವರಿಗೆ ಯಾವುದೇ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಶೀಘ್ರದಲ್ಲಿ ಅವರನ್ನ ಕರೆತರುವ ಕೆಲಸ ಮಾಡಬೇಕಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಳ್ಯಾಳ ಗ್ರಾಮ ಹಾಗೂ ದರೂರು ಗ್ರಾಮದ ರಸ್ತೆ ಸ್ಥಗಿತವಾಗಿದೆ. ಅಥಣಿ ತಾಲೂಕಿನ ಜನರಿಗೆ ಆತಂಕ ಹೆಚ್ಚಾಗಿದೆ. ಹಳ್ಯಾಳ ಗ್ರಾಮದ ಜನರು ಆತಂಕದಲ್ಲಿದ್ದಾರೆ. ಉಳಿದೆಲ್ಲ ಗ್ರಾಮಗಳಲ್ಲಿ ಕೃಷ್ಣಾ ನದಿಯ ಪ್ರಭಾವ ಹೆಚ್ಚುತ್ತಿರುವುದರಿಂದ ಆತಂಕಕ್ಕೆ ಒಳಗಾಗಿದ್ದಾರೆ. ಗಂಜಿ ಕೇಂದ್ರ ಕೂಡ ತೆರೆಯಲಾಗಿದೆ. ತಾಲೂಕು ಆಡಳಿತ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡುತ್ತಿದೆ. ರಕ್ಷಣೆ ಮಾಡಲು ಹರಸಾಹಸ ಪಡುತ್ತಿದ್ದಾರೆ. ಅಥಣಿ ತಾಲೂಕಿನ ತಂಗಡಿ ಹಾಗೂ ಐನಾಪುರ್, ಕೃಷ್ಣಾ, ಕಿತ್ತೂರಲ್ಲಿ ಜನಗಳನ್ನ ರಕ್ಷಣೆ ಮಾಡಲು ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಮುಂದಾಗಬೇಕು. ಇಲ್ಲ ಗುರುಸಿದ ಮಠ ಕಡೆ ಇಲ್ಲ, ಇಲ್ಲೇ ಇತ್ತ ಸಮೀಪ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಸೇತುವೆಗಳು ತುಂಬಿದ್ದರಿಂದ ಯಾವ ದಿಕ್ಕಿಗೂ ಹೋಗದೆ ಮುತ್ತೂರಿನ ನೀರು ಹೆಚ್ಚಾಗಿದೆ. ಈ ಸಮಯದಲ್ಲಿ ಗ್ರಾಮ ದೇವತೆಯಾದ ಮಹಾಲಕ್ಷ್ಮಿ ಗುಡಿಯ ಒಳಗಡೆ ಕೂಡ ಅಪಾರ ಪ್ರಮಾಣದ ನೀರು ನುಗ್ಗಿದ ಕಾರಣಕ್ಕಾಗಿ ತಾಯಿಯನ್ನ ಪೂಜೆ ಮಾಡಿ ಹೊರಗೆ ತಂದು ದೋಣಿಯ ಮುಖಾಂತರ ಮೊದಲಿನ ದೇವಸ್ಥಾನದಲ್ಲಿ ಇಡಲಾಯಿತು. ಕಳೆದ 2 ದಿನಗಳ ಹಿಂದೆ ಜನರಿಗೆ ಗ್ರಾಮಕ್ಕೆ ಹೋಗಲು ಯಾವುದೇ ಮಾರ್ಗ ಸಿಗುತ್ತಿಲ್ಲ. ಜನರು ಊರು ಬಿಟ್ಟು ಹೋಗುವ ಪರಿಸ್ಥಿತಿ ಉಂಟಾಗಿದೆ.
ರಸ್ತೆಯಲ್ಲಿ ಕೂಡ ನೀವು ನೋಡಬಹುದು. ಮನುಷ್ಯರು ತಮ್ಮ ತಮ್ಮ ವಾಹನಗಳನ್ನ ಹಾಗೂ ದನಕರುಗಳನ್ನ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಇನ್ನು ಎರಡು ದಿನಗಳಲ್ಲಿ ರಸ್ತೆ ಕೂಡ ಸಂಪೂರ್ಣವಾಗಿ ಮುಚ್ಚಿ ರಸ್ತೆ ಕಾಣುವುದಿಲ್ಲ, ಅಷ್ಟು ನೀರು ಬರುತ್ತದೆ. ಇನ್ನು ಈ ಕಷ್ಟವನ್ನ ನೋಡಿ ನಿರಾಣಿ ಉದ್ಯಮ ಸಮೂಹದ ಸಂಸ್ಥೆಯ ಮಾಲೀಕರಾದ ಮುರುಗೇಶ್ ನಿರಾಣಿ ಹಾಗೂ ಅವರ ಸಹೋದರ ಸಂಗಮೇಶ್ ನಿರಾಣಿ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಜನರ ಕಷ್ಟವನ್ನ ನೋಡಲಾಗದೆ ವೀಕ್ಷಣೆ ಮಾಡಿ ಹತ್ತಿರ ಇದ್ದ ಅವರದೇ ಆದ ಸಾಯಿಪ್ರಿಯ ಸುಗರ್ಸ್ನಲ್ಲಿ ನಿರಾಶ್ರಿತರಿಗೆ ಎಲ್ಲಾ ತರಹದ ಊಟ ಉಪಚಾರ ವ್ಯವಸ್ಥೆ ಮಾಡಿ ಉಳಿದುಕೊಳ್ಳುವ ವ್ಯವಸ್ಥೆಯನ್ನ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ರಕ್ಷಣಾ ತಂಡದಿಂದ ಜಲ ಪ್ರವಾಹದಲ್ಲಿ ಸಿಲುಕಿರುವ ಜನರನ್ನ ಹೆಲಿಕಾಪ್ಟರ್ ಮೂಲಕ ಸುರಕ್ಷಿತವಾಗಿ ರಕ್ಷಿಸಲಾಯಿತು. ಗದಗ್ ಜಿಲ್ಲೆಯ ರೋಣ ತಾಲೂಕಿನಲ್ಲಿರುವ ಹೊಳೆಹಾಲೂರು ಗ್ರಾಮ ಹಾಗೂ ಸುತ್ತಮುತ್ತಲಿನ ಸುಮಾರು 3 ಗ್ರಾಮಗಳಲ್ಲಿಯ ಜಲ ಪ್ರವಾಹದಿಂದ ಸಿಲುಕಿರುವ ಗ್ರಾಮಸ್ಥರನ್ನ ರಕ್ಷಣಾ ಕಾರ್ಯಾಚರಣೆಯ ತಂಡದಿಂದ ರಕ್ಷಿಸಿ ಹೆಲಿಕಾಪ್ಟರ್ ಮೂಲಕ ಅವರನ್ನ ಸುರಕ್ಷಿತವಾಗಿ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ತಂದು ಅವರಿಗೆ ಅಗತ್ಯ ವಸ್ತುಗಳಾದ ಊಟೋಪಚಾರ, ಕುಡಿಯಲು ನೀರು, ಹಾಸಿಗೆ, ಹೊದಿಕೆ ಕೊಡಲಾಯಿತು. ಊಟದು ಹಿಂಗೆ ಎಷ್ಟು ಸಿಎಂಬಿಎಸ್ ಯಡಿಯೂರಪ್ಪ ವೈಮಾನಿಕ ನೆರೆ ಸಮೀಕ್ಷೆ ನಡೆಸಿದರು. ಕೃಷ್ಣಾ, ಘಟಪ್ರಭಾ ಹಾಗೂ ಮಲಪ್ರಭಾ ನದಿಗಳಿಂದ ಪ್ರವಾಹ ಉಂಟಾಗಿರುವ ಪ್ರದೇಶಗಳಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೆಲಿಕಾಪ್ಟರ್ ಮೂಲಕ ವೈಮಾನಿಕ ಸಮೀಕ್ಷೆ ನಡೆಸಿದರು. ಮುಧೋಳ ಪಟ್ಟಣದಿಂದ ಹೆಲಿಕಾಪ್ಟರ್ ಮೂಲಕ ಕೃಷ್ಣಾ ನದಿಯ ಚಿಕ್ಕಪಡಸಲಗಿ ಬ್ಯಾರೇಜ್, ಹಿಪ್ಪರ್ಗಿ ಬ್ಯಾರೇಜ್, ನಂತರ ಆಲ್ಮಟ್ಟಿ ಜಲಾಶಯದ ಮೂಲಕ ಕೂಡಲ ಸಂಗಮ, ಬದಾಮಿ ತಾಲೂಕಿನಲ್ಲಿ ಐತಿಹಾಸಿಕ ಸ್ಥಳಗಳು ಐಹೊಳೆ ಪಟ್ಟದಕಲ್ಲು ಹಾಗೂ ಶಿವಯೋಗಿ ಮಂದಿರ ಸೇರಿದಂತೆ ನಡುಗಡ್ಡೆ ಆಗಿರುವ ಪ್ರದೇಶಗಳ ಸಮೀಕ್ಷೆ ನಡೆಸಿದರು. ಬಳಿಕ ಬಾಗಲಕೋಟೆ ನಗರಕ್ಕೆ ಆಗಮಿಸಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುತ್ತಮುತ್ತ ಮುಳುಗಡೆಯಾದ ಪ್ರದೇಶಗಳಿಗೆ ಜಮಖಂಡಿಯ ಕಾಂಗ್ರೆಸ್ನ ಯುವ ನಾಯಕರಾದ ರಾಹುಲ್ ಕುಲತಿ ಅವರು ಖುದ್ದಾಗಿ ಹೋಗಿ ಜನರ ಯೋಗಕ್ಷೇಮ ವಿಚಾರಿಸಿ ಹಣ್ಣು ಹಂಪಲ ಮತ್ತು ಅವರಿಗೆ ಊಟದ ವ್ಯವಸ್ಥೆ ಮಾಡಿಸಿದ್ದಾರೆ. ಅತಿ ಚಿಕ್ಕ ವಯಸ್ಸಿನಲ್ಲೇ ಮನೆಯ ಜವಾಬ್ದಾರಿನ ತೆಗೆದುಕೊಂಡು ಇವರು ಇವಾಗ ಪ್ರವಾಹಕ್ಕೆ ಸಿಲುಕಿಕೊಂಡ ಸಂತ್ರಸ್ತರಿಗೆ ಸಹಾಯ ಮಾಡುವುದರ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ನಂತರ ಮಾತನಾಡಿದ ಅವರು, ಸರ್ಕಾರದವರು ಎಲ್ಲಾ ಮುಳುಗಡೆ ಪ್ರದೇಶದಲ್ಲಿ ಗಂಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಇನ್ನೂ ಆಗಬೇಕು ಮತ್ತು ದನಕರುಗಳಿಗೆ ಮೇವು ನೀಡುವ ವ್ಯವಸ್ಥೆಯಾಗಬೇಕು. ನಾವು ನಮ್ಮ ಕೈಯಲ್ಲಿ ಆದ ಸಹಾಯ ಮಾಡಿದ್ದೇವೆ. ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ, ಎಲ್ಲರೂ ತಮಗಾದಷ್ಟು ಸಹಾಯ ಮಾಡಿ ಎಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ಈಗ ಕಂಕನವಾಡಿ ಆರ್ಸಿ ಪ್ಲಾಟ್ ಮತ್ತು ಕವಟಗಿ ಗ್ರಾಮದಲ್ಲಿ ಹಾಗೂ ಚಿಕ್ಕಪಡಸಲಿಗೆ ಗ್ರಾಮದಲ್ಲಿ ಹೋಗಿ ಬಂದಿದ್ದೇವೆ. ಇನ್ನು ಹಲವಾರು ಪ್ರದೇಶಕ್ಕೆ ಹೋಗುವುದಾಗಿ ತಿಳಿಸಿದರು. ಈ ಸಮಯದಲ್ಲಿ ರಾಹುಲ್ ಕುಲುತಿ, ಕಾಂಗ್ರೆಸ್ ಯುವ ನಾಯಕರು ಶ್ರೀಶೈಲ್ ದಡ್ಡಿಮನಿ, ಸದಾಶಿವ ಕಣಬೂರ್ ಸೇರಿದಂತೆ ಅನೇಕರು ಇದ್ದರು. ಸರ್ಕಾರದಿಂದ ಇನ್ನೂ ಹೆಚ್ಚಿನ ನೆರೆ ಸಂತ್ರಸ್ತರಿಗೆ ಇನ್ನೂ ಹೆಚ್ಚಿನ ನೆರವು ಸಿಗಬೇಕು. ಸಿಕ್ಕಾಕೊಂಡಿದ್ದಾರೆ, ಇನ್ನೂ ಭಾಳಷ್ಟು ಜನರನ್ನು ತರಬೇಕಾಗಿದೆ. ಈಗಾಗಲೇ ಸಾಕಷ್ಟು ಕಾರ್ಯಗಳು ಪ್ರಾರಂಭದಲ್ಲಿದ್ದಾವೆ, ಸಾಕಷ್ಟು ಜನರನ್ನ ಶಿಫ್ಟಿಂಗ್ ಮಾಡಿದ್ದಾರೆ. ಇನ್ನೂ ಸಾಕಷ್ಟು ಜನರಿಗೆ ಮೇವಿನ ಕೊರತೆ ಆಗಿದೆ. ಎಲ್ಲಿ ಹೋದಲ್ಲೆಲ್ಲ ಮೇವಿನ ಕೊರತೆ ಭಾಳಷ್ಟು ಕಂಡು ಬರ್ತಾ ಇದೆ. ಯಾಕಂದರೆ ಮೇವುಗಳು, ದನಗಳಿಗೆ ಬೇಕಾಗುವಷ್ಟು ಮೇವುಗಳು ಮೇವು ಸಿಗ್ತಾ ಇಲ್ಲ.
ಪ್ರತಿಯೊಂದು ದನಕ್ಕೆ 15 kg ಅಂತ ಮೇವು ಕೊಟ್ಟರೆ ಇವತ್ತಿನ ದಿವಸ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಸಂತ್ರಸ್ತರ ಒಂದು ಕೂಗಾಗಿದೆ. ತಮ್ಮ ಹೆಸರು? ರಾಹುಲ್ ಕಲೂರಿ. ಬೆಳಗಾವಿ ಜಿಲ್ಲೆಯ ಕಾಕವಾಡ ತಾಲೂಕಿನಾದ್ಯಂತ ಪ್ರವಾಹ ಸಂತ್ರಸ್ತರಿಗೆ ಹಲವು ಸಮಾಜದವರು ನೆರವಿಗೆ ಧಾವಿಸಿದ್ದಾರೆ. ಪ್ರವಾಹಕ್ಕೆ ಸಿಲುಕಿರುವ ಜನರ ಗೋಳು ಹೇಳತೀರದಾಗಿದೆ. ಜನರ ಕಷ್ಟವನ್ನ ತಾಳಲಾರದೆ ಅನೇಕ ಜನರು ದಾನವಾಗಿ ಅನೇಕ ಪದಾರ್ಥಗಳನ್ನು ಗಂಜಿ ಕೇಂದ್ರಗಳಿಗೆ ಕೊಡುತ್ತಿದ್ದಾರೆ. ಅಥಣಿ ಮುಸ್ಲಿಂ ಸಮಾಜದವರು ಪ್ರವಾಹ ಸಂತ್ರಸ್ತರಿಗೆ ಅನ್ನ, ರೊಟ್ಟಿ, ಚಪಾತಿ, ಬಿಸ್ಕೆಟ್, ಬಾಳೆಹಣ್ಣು, ಶುದ್ಧ ಕುಡಿಯುವ ನೀರಿನ ಒದಗಿಸಿ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಅಥಣಿ ಹಾಗೂ ಮಂಗಸುಳಿ ಗ್ರಾಮಸ್ಥರಿಂದ ಒಂದು ದಿನದ ಅನ್ನ ದಾಸೋಹ ಮಾಡಿದ್ದಾರೆ. ಪ್ರವಾಹ ಸಂತ್ರಸ್ತರ ಜೀವನ ಅಸ್ತವ್ಯಸ್ತಗೊಂಡಿರುವ ಕಾರಣ ಅವರ ನೋವು ನೋಡಲಾಗದೆ ನಮ್ಮಿಂದಾಗುವ ಅಲ್ಪ ಸಹಾಯವನ್ನ ಮಾಡಿದ್ದೇವೆಂದು ಅಥಣಿಯ ಮುಸ್ಲಿಂ ಸಮಾಜದ ಮುಖಂಡ ಅಸ್ನಂ ನಾಲಬಂದ ಹೇಳಿದರು. ಕಾಗವಾಡ ಊರಿನ ಪ್ರಮುಖರಾದ ಕಾಕಾಸಾಬ್ ಪಾಟೀಲ್ ಮಾತನಾಡಿ, ಕಾಗವಾಡ ಗಂಜಿ ಕೇಂದ್ರಗಳಿಗೆ ಹಲವಾರು ಜನ ಸಹಾಯ ಮಾಡುತ್ತಿದ್ದಾರೆ. ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು. ಗಂಜಿ ಕೇಂದ್ರಗಳಲ್ಲಿ ವೈದ್ಯಾಧಿಕಾರಿಗಳು ಮೊಕ್ಕಾಂ ಹೂಡಿ ಯಾರು ರೋಗ ರುಜಿನಗಳಿಗೆ ತುತ್ತಾಗದಂತೆ ಮುಂಜಾಗ್ರತೆ ವಹಿಸುತ್ತಿದ್ದಾರೆ. ಆದರೂ ಸಹಿತ ನಮಗೆ ಇವತ್ತಿನ ದಿನ ಪೂರ್ಣ ಅಗ್ನಿ ಸಮಾಜದ ಮುಸ್ಲಿಂ ಸಮಾಜ ವತಿಯಿಂದ ಇವತ್ತು ಅವ್ರು ನಮಗೆ ಚಪಾತಿ, ರೊಟ್ಟಿ ಇತರ ಅಂದ್ರೆ ನಾವು ಅನ್ನ ಸಾರ ಅಷ್ಟು ವ್ಯವಸ್ಥೆ ಮಾಡಿದ್ದೀವಿ. ಈಗ ನಮಗೆ ಇತರ ಮನೆಗೆ ಕಾಯಿಪಲ್ಲೆ ಏನು ಬೇಕಾದ್ರೆ ಎಲ್ಲ ಅವ್ರು ವ್ಯವಸ್ಥೆ ಮಾಡಿದ್ವಿ. ನಾವು ಅವರಿಗೆ ನಮ್ಮ ಗಂಜಿ ಕೇಂದ್ರ ವತಿಯಿಂದ ನಮ್ಮ ಗ್ರಾಮದ ವತಿಯಿಂದ ಅವ್ರಿಗೆ ನಾವು ಕಾಗವಾಡದೊಳಗೆ ಎಷ್ಟು ಯಾವ ಊರಿನ ಜನ ಬಂದರು? ಇವತ್ತು ಮಂಗವದಿರಿ, ಬುಗ್ನಾಳ, ಅಲಾಸ್, ಗಣೇಶ್ವಡಿ, ಅಲಾಸ್, ಕರ್ನಾಟಕ, ಮಹಾರಾಷ್ಟ್ರ ಜನ ಇವತ್ತು 600 ಜನ. ಇವತ್ತು 600 ಜನ ಇವತ್ತು ಇದ್ದಾರೆ. ಇನ್ನು ಹೆಚ್ಚಿನ ಬರೋ ನಿರೀಕ್ಷೆ ಐತಿ. ನಾವು ಎ ಓ ಸಾಹೇಬ್ರ ಬಿ ಓ ಸಾಹೇಬ್ರ ಜೊತೆ ಮಾತಾಡಿದ್ವಿ. ಅವ್ರು ನಮ್ಗೆ ಹೆಚ್ಚಿನ ಮತ್ತೆ ಸ್ಕೂಲ್ ಅವೈಲೇಬಲ್ ಮಾಡಿ ಕೊಡ್ತಾ ಅಂತ ಹೇಳಿದ್ರು. ಈಗಾಗಲೇ ಎಲ್ಲರಿಗೂ ಜಾಗ ಎಲ್ಲ ಪೂರೈಕೆ ಆಗಿದೆ. ದನಕರುಗಳಿಗೆ ಒಂದು ಸ್ವಲ್ಪ ಮೇವಿನಷ್ಟು ಕಾಗವಾಡ ಆಗಲಿ ಅಗ್ನಿ ಆಗಲಿ ಏನು ನೀರಿನ ಸಾಕಾಗಿ ಇದು ಭಾಳ ಬರ್ಲಿಕ್ಕಲ್ಲ. ಅದಕ್ಕೆ ನಾವು ಎಲ್ಲರಿಗೆ ಊಟ ನೀರು ಹೋಗಲ್ಲ, ಮೇವು ನಮ್ಮ ಮುಸ್ಲಿಂ ಸಮಾಜ ಎಲ್ಲರೂ ಕೊಡ್ತಾರೆ. ಕಾಗವಾಡ ಭಾಗ ಆಗಲಿ ಅಗ್ನಿ ಭಾಗ ಆಗಲಿ ಈಗ ನಾವು ಈಗ ಗೋಳಿ ಐರಾಪುರ ಕೃಷ್ಣಾಗಿ ಕೊಟ್ಕೊಂಡು ಕಾಗವಾಡ ಬಂದು ಚಿರುಗುಪ್ಪಿ ಮತ್ತು ಈಗ 0.0 ನಮ್ಮ ಸೌದಿ ಕೃಷ್ಣಾಗಿ ಕೂಡ ಸೌದಿ ದರ್ಗಾ ಇದೆಲ್ಲ ನಾವು ಕುಡ್ಕೋತಿ ಎಲ್ಲ ನಮ್ಮ ಸಮಾಜಕ್ಕೆ ನಾವು ಬರ್ಲತ್ತೀವಿ. ಯಾಕಂದ್ರೆ ಭಾಳ ನೋಡಿಗೆ ನಮಗೂ ಇದಾಗ್ಲತ್ತದ. ಈಗ ಗೌರ್ಮೆಂಟ್ದ ಬರೀ ರೈಸ ತಯಾರಾಗಿರ್ತದೆ, ಮತ್ತು ರೊಟ್ಟಿ ಆದ ಮಾಡ್ಕೊಂಡು ಬಂದ ಎಲ್ಲರಿಗೆ ನೀರು ಬಾಟಲ್ ತಮಿಳು ಬಿಸ್ಕುಟ್ ಆಗಲಿ ಮುಸ್ಲಿಂ ಸಮಾಜ ಮುಸ್ಲಿಂ ಸಮಾಜ ತಪ್ಪಿಂದ ಎಲ್ಲರೂ ಮುಸ್ಲಿಂ ಸಮಾಜ ಒಂದಾಗಿ ಎಲ್ಲರೂ ಕುಡಿಸಿಗೆ ಮಾಡಿಗೆ ಎಲ್ಲರಿಗೆ ಗ್ರಾಮಗಳು ಕೊಟ್ಟಿದ್ದೀವಿ. ನಾವೆಲ್ಲ ಆಸ್ಪಾಸ್ ಕೃಷ್ಣಾಗಿತ್ತೂರು ಕೃಷ್ಣಾಗಿತ್ತೂರು ಐನಾಪುರ ಜಿಗುಳ ಚಿರುಗುಪ್ಪಿ ಕಾಗವಾಡ ಆ ಕಡೆ ಸತ್ತಿ ಸೌದಿ ದರ್ಗಾ ಮಹಾರಾಷ್ಟ್ರ ರಾಜ್ಯದಲ್ಲಿ ಧಾರಾಕಾರ ಸುರಿಯುತ್ತಿರುವ ಮಹಾಮಳೆಗೆ ಕಾಗವಾಡ ತಾಲೂಕಿನ ಹಲವು ಗ್ರಾಮಗಳು ಜಲಾವೃತಗೊಂಡಿವೆ. ಹಲವು ಗ್ರಾಮಗಳ ರಸ್ತೆಗಳು ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆಗಿವೆ. ಶಿರಗುಪ್ಪಿಯಲ್ಲಿ 3 ಕಡೆ ಗಂಜಿ ಕೇಂದ್ರ ಹಾಗೂ ಮೇವು ವಿತರಣೆ ಮಾಡಲಾಗುತ್ತಿದೆ. ಕೃಷ್ಣಾ, ಕಿತ್ತೂರು, ಕಾತ್ರಾಳ, ಉಗಾರ, ಕೆಎಚ್ ಉಗಾರ್, ಬಿಕೆ ಶಿರಗುಪ್ಪಿ, ಕಾಗವಾಡ ಗಂಜಿ ಕೇಂದ್ರವನ್ನು ತೆರೆಯಲಾಗಿದೆ. 6 ಗ್ರಾಮಗಳ ಗ್ರಾಮಸ್ಥರನ್ನ ಸ್ಥಳಾಂತರಿಸಲಾಗಿದೆ. ಇನ್ನು ಹಲವಾರು ನಡುಗಡ್ಡೆಯಲ್ಲಿ ಜನ ಸಿಲುಕಿದ್ದಾರೆ. ದನಕರುಗಳಿಗೆ ಮೇವು ವಿತರಣೆ ಮಾಡಲಾಗುತ್ತಿದೆ ಎಂದು ಕಾಗವಾಡ ತಹಸೀಲ್ದಾರ್ ಪರಿಮಳ ದೇಶಪಾಂಡೆ ಹೇಳಿದ್ದಾರೆ. ನಂತರ ಶಿರಗುಪ್ಪಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಸಂಜಯ್ ಮಿನಚಿ ಮಾತನಾಡಿ, ಪ್ರವಾಹ ಎದುರಾಗಿದ್ದರಿಂದ ಸಂತ್ರಸ್ತರಿಗೆ ಎಲ್ಲ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇನ್ನು ಅನೇಕ ಜನರು ತಮ್ಮ ಸಂಬಂಧಿಕರ ಮನೆಗಳಿಗೆ ತೆರಳು. ರಸ್ತೆ ಮಾರ್ಗಗಳು ಬಂದ್ ಆಗಿರುವುದರಿಂದ ತಡೆರಹಿತ ರೈಲುಗಳನ್ನು ನಿಲ್ಲಿಸಲು ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದರು. ಸೊರಟೂರು ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು ಎತ್ತು ಮೃತಪಟ್ಟಿದೆ. ಗ್ರಾಮದ ಬಸವೇಶ್ವರ ಓಣಿಯ ಯಲ್ಲಪ್ಪ ರಾಮಪ್ಪ ಪುಟ್ಟಣ್ಣವರೆಂಬ ಬಡ ರೈತನ ಮನೆ ಮೇಲ್ಛಾವಣಿ ಕುಸಿದು ದನಕರುಗಳು ಸಿಲುಕಿಕೊಂಡ ಪರಿಣಾಮ ಎತ್ತು ಮೃತಪಟ್ಟಿದೆ.
ಸತತವಾಗಿ ಸುರಿಯುವ ಮಳೆಯಿಂದ ಗ್ರಾಮದಲ್ಲಿನ ಮನೆಗಳು ಅತಿಯಾದ ನೀರಿನಿಂದ ಮೇಲ್ಛಾವಣಿ ಸೋರಿಕೆಯಾಗಿ ಕೆಲವೊಂದು ಮನೆಯ ಗೋಡೆಗಳು ಬಿದ್ದರೆ ಮತ್ತೆ ಕೆಲವು ಮೇಲ್ಛಾವಣಿ ಕುಸಿದು ಅಪಾರ ಹಾನಿ ಉಂಟಾಗಿದೆ. ಯಲ್ಲಪ್ಪ ರಾಮಪ್ಪ ಪುಟ್ಟಣ್ಣವರ ಮನೆಯ ಮೇಲ್ಛಾವಣಿ ಸೋರಿಕೆಯಾಗಿದ್ದರಿಂದ ಮನೆಯ ಹೊರಗಡೆ ತಗಡುಗಳಲ್ಲಿ ಕಟ್ಟಿಕೊಂಡು ಮಳೆಯಿಂದ ರಕ್ಷಣೆ ಪಡೆದು ರಾತ್ರಿ ವೇಳೆ ಮಲಗಿದ್ದಾರೆ. ಒಳಗಡೆ ದನಕರುಗಳಿಗೆ ತಗಡಿನಿಂದ ನೀರು ಸೋರದಂತೆ ರಕ್ಷಣೆ ಮಾಡಿದ್ದಾರೆ. ತಡರಾತ್ರಿ 1 ಗಂಟೆ ಸುಮಾರಿಗೆ ಮನೆಯ ಮೇಲ್ಛಾವಣಿ ಕುಸಿದ ಪರಿಣಾಮ ದನಕರುಗಳು ಮನೆಯಲ್ಲಿ ಸಿಲುಕಿಕೊಂಡಿವೆ. ಮನೆಯ ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಕ್ಷಣ ಎಚ್ಚೆತ್ತುಕೊಂಡು ಅಲ್ಲಿನ ಸಾರ್ವಜನಿಕರು ಛಾವಣಿಯ ಕಲ್ಲು ಮಣ್ಣುಗಳನ್ನು ರಾತ್ರಿಯಿಡೀ ತೆರವುಗೊಳಿಸಲು ಮುಂದಾಗಿದ್ದಾರೆ. ಕೆಲವು ದನಕರುಗಳನ್ನು ರಕ್ಷಣೆ ಮಾಡಿದರೆ ಒಂದು ಎತ್ತು ಸಿಲುಕಿಕೊಂಡು ಮೃತಪಟ್ಟಿದೆ. ಮುಳಗುಂದ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಮಂದಿಗೆ ಚಪ್ಪಟ್ಟಿ ಮಂದಿ ನೋಡವ್ರ ಮತ್ ಮಂದಿ ಎಲ್ಲಾರು ಮತ್ ನೋಡವ್ರ ಯಪ್ಪ ಮಂದ್ ತೆಗದ ಗಾಣಿಗರ ಇರ್ಪಾಕ್ಷಪ್ಪ ಗಾಣಿಗರ ಅಂದ್ರೆ ಶರಣಪ್ಪ ಅಲ್ರಿ ಶರಣಪ್ಪ ರೀ ಶರಣಪ್ಪ ಶರಣಪ್ಪ ಬರ್ತಾರೆ ಹರಿಹರ ಜಿಲ್ಲೆಯಲ್ಲಿ ಅತಿವೃಷ್ಟಿ ಹಾಗೂ ಪ್ರವಾಹದಿಂದ ಭಾರೀ ನಷ್ಟ ಸಂಭವಿಸಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕಳೆದ 8 ದಿನಗಳಿಂದ ಜಿಲ್ಲೆಯಲ್ಲಿ 110 ಮಿಲಿಮೀಟರ್ ಮಳೆಯಾಗಿದೆ. ವಾಡಿಕೆಯಿಂದ 23 ಮಿಲಿಮೀಟರ್ ಮಳೆಯಾಗಬೇಕಿತ್ತು. 377% ಮಳೆ ಹೆಚ್ಚಾಗಿದೆ ಮತ್ತು ಸಾಕಷ್ಟು ನಷ್ಟ ಸಂಭವಿಸಿದೆ ಎಂದು ಜಿಲ್ಲಾಧಿಕಾರಿ ಜಿಎಸ್ ಶಿವಮೂರ್ತಿ ಮಾಹಿತಿ ನೀಡಿದರು. ವಿವಿಧ ಭಾಗಗಳಲ್ಲಿ ಸಂಭವಿಸಿರುವ ಮಳೆ ಹಾನಿ ವೀಕ್ಷಣೆ ಆಗಮಿಸಿದ ಸಂದರ್ಭದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಹರಿಹರ ತಾಲೂಕಿನಲ್ಲಿ ಅಂದಾಜು 3.71 ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದ್ದು 1 ಮನೆಗೆ ತೀವ್ರ ಹಾನಿಯಾಗಿದೆ, 13 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ, 5 ಕಚ್ಚಾ ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ ಎಂದು ತಿಳಿಸಿದರು. ಸರ್ಕಾರದ ಮಾರ್ಗಸೂಚಿ ಅನುಸಾರ ಪರಿಹಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ ಅವರು, ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಚನ್ನಗಿರಿ ತಾಲೂಕಿನಲ್ಲಿ 2 ಎಮ್ಮೆಗಳು ಮೃತಪಟ್ಟಿರುವುದಾಗಿ ಮಾಹಿತಿ ನೀಡಿದರು. ಹರಿಹರ ತಾಲೂಕಿನ ನದಿಪಾತ್ರದ ಗಂಗಾನಗರ ಮತ್ತು ಕೈಲಾಸ ನಗರಗಳಲ್ಲಿ ನೆರೆ ಪರಿಸ್ಥಿತಿ ಉಂಟಾಗಿದ್ದು, ಅಲ್ಲಿನ 8 ಕುಟುಂಬಗಳ 60 ಜನರಿಗೆ ಎಪಿಎಂಸಿಯಲ್ಲಿ ಗಂಜಿ ಕೇಂದ್ರ ತೆರೆಯಲಾಗಿದ್ದು, ಅವರೆಲ್ಲರಿಗೂ ಉಪಹಾರ, ಊಟ, ನೀರು ಹಾಗೂ ವೈದ್ಯಕೀಯ ಸೌಲಭ್ಯ ನೀಡಲಾಗುತ್ತಿದೆ. ತಾಲೂಕಿನ ಭತ್ತ, ಮೆಕ್ಕೆಜೋಳ ಬೆಳೆ ಮತ್ತು ಅಲ್ಪ ಪ್ರಮಾಣದ ಹತ್ತಿ ಬೆಳೆಗೆ ಹಾನಿಯಾಗಿದ್ದು, ಪ್ರವಾಹ ಕಡಿಮೆಯಾದರೆ ಭತ್ತದ ಬೆಳೆ ಕೈಗೆ ಸಿಗಲಿದೆ, ಇಲ್ಲದೆ ಹೋದರೆ ಬೆಳೆ ನಾಶವಾಗಲಿದೆ. ಈ ಎಲ್ಲಾ ಪ್ರದೇಶದ ರೈತರಿಗೆ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದರು. ಈ ಸಮಯದಲ್ಲಿ ಶಾಸಕ ಎಸ್ ರಾಮಪ್ಪ, ಮಾಜಿ ಶಾಸಕ ಬಿಪಿ ಹರೀಶ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಶ್ರೀದೇವಿ ಮಂಜಪ್ಪ, ಉಪವಿಭಾಧಿಕಾರಿ ಬಿಟಿ ಕುಮಾರಸ್ವಾಮಿ, ತಹಸೀಲ್ದಾರ್ ರೆಹಾನ್ ಪಾಷಾ, ಕಂದಾಯ ಇಲಾಖೆ ಅಧಿಕಾರಿಗಳು, ನಗರಸಭೆ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲ್ಲದೆ ನೆರೆ ಸಂತ್ರಸ್ತರು ಉಪಸ್ಥಿತರಿದ್ದರು. ಸದ್ಯಕ್ಕೆ ಇನ್ನು ಅಲಾರ್ಮಿಂಗ್ ಪೊಸಿಷನ್ ನಮಗೆ ಭದ್ರಾದಿಂದ ಯಾವುದೂ ಗೊತ್ತಿಲ್ಲ. ನಮ್ಮ ತುಂಗಭದ್ರ ನದಿಯ ನೀರಿನ ರೂಪ ಜಾಸ್ತಿ ವಿದ್ಯಾರ್ಥಿಗಳು ಹಾಗೂ ಯುವಜನರು ದೇಶ ಪ್ರೇಮವನ್ನ ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಮುನ್ನಡೆಯಬೇಕು ಎಂದು ಡಾಕ್ಟರ್ ಟಿಸಿ ಪೂರ್ಣಿಮಾ ಕರೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ವ್ಯಾಪ್ತಿಯ ಮಂಡ್ಯ ಹೊಸಹೊಳಲು ಗ್ರಾಮದ ಎಸ್ಎಲ್ಎನ್ ಸಮುದಾಯ ಭವನದಲ್ಲಿ ಮೈಸೂರಿನ ಕ್ಷೇತ್ರ ಜನಸಂಪರ್ಕ ಕಾರ್ಯಾಲಯ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪುರಸಭೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಕ್ವಿಟ್ ಇಂಡಿಯಾ ಒಂದು ಸ್ಮರಣೆ ವಿಶೇಷ ಚಿಂತನ ಮಂಥನ ಕಾರ್ಯಕ್ರಮ ನಡೆಯಿತು.
ಅರುಣೋದಯ ಕಲಾತಂಡದ ಕಲಾವಿದರು ಮಕ್ಕಳು ಹಾಗೂ ಯುವಜನರಲ್ಲಿ ದೇಶಭಕ್ತಿಯನ್ನ ಮೂಡಿಸುವ ಕ್ವಿಟ್ ಇಂಡಿಯಾ ಚಳವಳಿಯ ಬಗ್ಗೆ ಅರಿವು ಮೂಡಿಸುವ ರೂಪಕವನ್ನು ಪ್ರದರ್ಶಿಸಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹೋರಾಟ ವಂದೇ ಮಾತರಂ ಘೋಷ ವಾಕ್ಯದ ಕುರಿತು ಸಂಚಲನ ಮೂಡಿಸಿದರು. ಮೈಸೂರಿನ ಕ್ಷೇತ್ರ ಜನಸಂಪರ್ಕ ಕಾರ್ಯಾಲಯದ ಉಪನಿರ್ದೇಶಕರಾದ ಡಾಕ್ಟರ್ ಟಿಸಿ ಪೂರ್ಣಿಮಾ ಅವರು ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿ, ಇಂದಿನ ಯುವಜನರು ಮತ್ತು ವಿದ್ಯಾರ್ಥಿಗಳು ಪಾಶ್ಚಾತ್ಯ ಸಂಸ್ಕೃತಿಯ ಮೋಹಕ್ಕೆ ಒಳಗಾಗಿ ನಮ್ಮ ದೇಶದ ಇತಿಹಾಸ, ಸಂಸ್ಕೃತಿ ಹಾಗೂ ಪರಂಪರೆಯನ್ನ ಮರೆಯುತ್ತಿದ್ದಾರೆ. ಈ ಬಗ್ಗೆ ಯುವಜನರಲ್ಲಿ ಅರಿವಿನ ಹಣತೆಯನ್ನ ಬೆಳಗಲು ಕ್ವಿಟ್ ಇಂಡಿಯಾ ಒಂದು ಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಂಡು ಯುವಜನರಲ್ಲಿ ದೇಶಭಕ್ತಿಯ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗುತ್ತಿದೆ. ವಿದ್ಯಾರ್ಥಿಗಳು ಬಾಲ್ಯದಿಂದಲೇ ಉತ್ತಮವಾದ ಸಂಸ್ಕಾರ, ಶಿಸ್ತು, ಸಂಯಮ ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಮುನ್ನಡೆಯಬೇಕು. ಸೇವಾ ಮನೋಭಾವನೆ, ದೇಶಭಕ್ತಿ ಹಾಗೂ ಮಾನವೀಯ ಮೌಲ್ಯಗಳು ಜೀವನದ ಉಸಿರಾಗಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ರೇವಣ್ಣ, ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ಜನಶಿಕ್ಷಣ ಸಂಸ್ಥೆ ನಿರ್ದೇಶಕ ಎಂಪಿ ರಮೇಶ್, ಪುರಸಭೆ ಸದಸ್ಯರಾದ ಗಾಯತ್ರಿ, ಕಲ್ಪನಾ, ಅಶೋಕ್ ಮತ್ತಿತರರು ಭಾಗವಹಿಸಿದ್ದರು. ಪುರಸಭೆ ಸದಸ್ಯ ಎಚ್ಎನ್ ಪ್ರವೀಣ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಪುಟಾಣಿ ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳನ್ನು ಧರಿಸಿಕೊಂಡು ಸಮಾರಂಭಕ್ಕೆ ವಿಶೇಷ ರಂಗು ತಂದರು. ಮೋಹನ್ದಾಸ್ ಕರಮಚಂದ್ರ ಗಾಂಧಿ, ನಿಮ್ಮ ಈ ಹೋರಾಟದಿಂದ ನಮ್ಮ ಸರ್ಕಾರಕ್ಕೆ ತುಂಬಾ ಹಾನಿಯಾಗ್ತಾ ಇದೆ. ಈಗಿದ್ದೀಗಲೇ ಇದನ್ನ ನಿಲ್ಲಿಸಿಬಿಡಿ. ನಾವು ನಿಮಗೆ ಎಷ್ಟು ಸಾರಿ ಫೋನ್ ಮಾಡಿದ್ದಾರೆ, ಅದೇ ತರ ಕೊಟ್ಟಿದ್ರು ಕೂಡ ಅಲ್ಲಿ ಆರ್ಥಿಕ ಸಬಲತೆ ಕೊಡುತ್ತೆ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಇಂಥ ಒಂದು ಸಬಲತೆಯನ್ನು ಮುಟ್ಟಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಇಂಥ ಚಳುವಳಿಗಳು ಅಥವಾ ಇಂಥ ಒಂದು ಕಾರ್ಯಕ್ರಮದ ಆಯೋಜನೆ ಮುಖಾಂತರ ಎಲ್ಲರ ಮನಸ್ಸು ತಲುಪಲಿ ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮ ಅನುಕೊಂಡಿರ್ತಕ್ಕಂಥ ಮಾಡಿದೆ. ಈ ಕಾರ್ಯಕ್ರಮದ ಹಲವಾರು ಸಹಕಾರಿ ಎಲ್ಲರನ್ನು ಸಹಕರಿಸಿ ಯಶಸ್ವಿ ನಡೆಸಿಕೊಂಡಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜನರಲ್ಲಿ ಕೆಲ ವಿಚಾರಗಳನ್ನು ನಡೆಸಿಕೊಂಡು ಸಾಧ್ಯ. ದೇಶದ ನಾಗರಿಕರ ಸುಸ್ಥಿತಿಗೆ, ಸುಭದ್ರತೆಗೆ ಮತ್ತು ನಮ್ಮ ದೇಶದ ಭಾವೈಕ್ಯತೆಗೆ ಏನೇನು ಬೇಕಾಗಿದೆಯೋ ಅಂತಹ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ. ಇದನ್ನ ನಾವು ಯಥಾವತ್ತಾಗಿ ಅನುಸರಿಸಿದ್ರೆ ಸಾಕು, ನಮ್ಮ ದೇಶ ನಿರ್ಭೀತವಾದಂತಹ ಸುಭಿಕ್ಷವಾದಂತಹ ದೇಶ ಆಗುವುದರಲ್ಲಿ ಎರಡು ಮಾತಿದೆ. ಪ್ರವಾಹ ಭೀತಿಯಿಂದ ಮಾರಾಪುರ ನಿರಾಳವಾಗಿದೆ. ರಬಕವಿ ಬನ್ಹಟ್ಟಿ ತಾಲೂಕಿನ ಮಾರಾಪುರ ಗ್ರಾಮದಲ್ಲಿ ಅಂದಾಜು 500 ಮನೆಗಳಿದ್ದು ಘಟಪ್ರಭಾ ನದಿಯ ಪ್ರವಾಹಕ್ಕೆ ಇಲ್ಲಿನ 40 ಹೆಚ್ಚು ಮನೆಗಳು ಜಲಾವೃತಗೊಂಡಿವೆ. ಪ್ರವಾಹ ಭೀತಿ ರೈತರಲ್ಲಿ ಮನೆ ಮಾಡಿತ್ತು. ಪ್ರವಾಹದ ನೀರು ಸಂಜೆ ಹೊತ್ತಿಗೆ ಸ್ವಲ್ಪ ಕಡಿಮೆಯಾದ ಪರಿಣಾಮದಿಂದಾಗಿ ಆ ಭಾಗದ ಜನರು ನಿರಾಳರಾಗಿದ್ದಾರೆ. ಗ್ರಾಮದಲ್ಲಿ ನಿರಾಶ್ರಿತರಿಗಾಗಿ 2 ಗಂಜಿ ಕೇಂದ್ರಗಳನ್ನು ನಿರ್ಮಿಸಲಾಗಿದೆ. ದನಕರುಗಳನ್ನು ಕೂಡ ಸಂರಕ್ಷಿತ ಜಾಗಕ್ಕೆ ಸ್ಥಳಾಂತರಿಸಲಾಗಿದ್ದು ತಕ್ಕ ಮಟ್ಟಿಗೆ ಮೇವು ವಿತರಣೆಯಾಗಿದೆ. ಆದರೆ ಮೇವು ಕೊರತೆ ಮುಂದುವರೆದಿದೆ. ಕೃಷ್ಣೆಯ ರೌದ್ರ ನರ್ತನದಿಂದ ಹಳಿಂಗಳಿ ಗ್ರಾಮದ ರಸ್ತೆಗಳು ಜಲಾವೃತವಾಗಿ ಮನೆಗಳಿಗೆ ನುಗ್ಗುತ್ತಿರುವ ನೀರು. ಬನ್ಹಟ್ಟಿ ತಾಲೂಕಿನ ಹಳಿಂಗಳಿ ಗ್ರಾಮದಲ್ಲಿ ನೀರು ಭಾರಿ ಪ್ರಮಾಣದಲ್ಲಿ ಹರಿದು ಬರುತ್ತಿದೆ. ಹೀಗಾಗಿ ಹಳಿಂಗಳಿ ಗ್ರಾಮಕ್ಕೆ ಸಂಪರ್ಕಿಸುವ ಪ್ರಮುಖ ರಸ್ತೆಗಳು ಬಂದ್ ಆಗಿವೆ. ತಮ್ಮದಡ್ಡಿ ಹಳಿಂಗಳಿ ಗ್ರಾಮಗಳು ಸುಮಾರು 4,000 ಅಧಿಕ ಜಮೀನು ಜಲಾವೃತವಾಗಿವೆ. ಹೀಗಾಗಿ ರೈತರ ಕೋಟ್ಯಾಂತರ ಬೆಳೆ ನಾಶವಾಗಿದೆ. ಬನ್ಹಟ್ಟಿಯ ಹಿಂದೂಪರ ಸಂಘಟನೆಯ ಮುಖಂಡ ನಂದು ಗಾಯಕ್ವಾಡ್ ಅವರ ತಂಡವು ಸಂತ್ರಸ್ತಿಗಾಗಿ ಕಳೆದ 4 ದಿನಗಳಿಂದ ನಿರಂತರ ಸೇವೆ ಮಾಡುತ್ತಿದ್ದಾರೆ. ವೀರ ಭಿಕ್ಷಾವರ್ತಿ ಹಳೆ ಹುಬ್ಬಳ್ಳಿ ಮಠದ ಶಿವಶಂಕರ ಶಿವಾಚಾರ್ಯರಿಂದ ಸಂತ್ರಸ್ತರಿಗೆ ಸಹಾಯ ಸೇವೆ ನಡೆದಿದೆ. ಶ್ರೀಗಳ ಕಾರ್ಯಾಲಯದಲ್ಲಿ ಬನ್ಹಟ್ಟಿಯ ಶ್ರೀರಾಮ ಸೇನೆ ಹಿಂದೂಪರ ಸಂಘಟನೆಗಳು ಬೆಂಬಲಿಸುತ್ತಾ ಸೇವೆ ಸಲ್ಲಿಸುತ್ತಿವೆ. ಅಲ್ಲಿಂದ ಹಳಿಂಗಳಿ ಗಂಜಿ ಕೇಂದ್ರ, ಅಲ್ಲಿಂದ ಅಸ್ಕಿ ಗ್ರಾಮಕ್ಕೆ ಹೋಗಿದ್ದೀವಿ, ಅಲ್ಲಿಂದ ಊರಿಗೆ ಹೋಗಿದ್ದೀವಿ, ಕುರುಳಿಗೆ ಹೋಗಿದ್ದೀವಿ. ಒಟ್ಟಾರೆ ನಮ್ಮ ಭಾಗದಲ್ಲಿ ಸರ್ಕಾರದ ಅಧಿಕಾರಿಗಳು ಇರ್ಬೋದು, ನೋಡಲ್ ಅಧಿಕಾರಿಗಳು ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಸ್ವಯಂ ಸೇವಕರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ಸ್ವಯಂ ಪ್ರೇರಣೆಯಿಂದ ಮತ್ತು ಸ್ವಾಮೀಜಿಗಳು ಸಹಿತ ಎಲ್ಲರೂ ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ರೈತರು ತಮ್ಮಲ್ಲಿದ್ದಂಥ ಮೇವುಗಳನ್ನು ಒಬ್ಬೊಬ್ಬರಿಗೆ ಕೊಟ್ಟು ಒಂದು 2-3 ಕೊಡ್ರಿ ಸರ್. ತಗೋಜಿ ನೀ ತಗೋಜಿ. ಇದು ಇವತ್ತಿನ ಅಪ್ಡೇಟ್ಸ್. ಹೀಗೆ ನೋಡ್ತಾ ಇರಿ. First time in Gulbarga. In honor of our brave soldiers, Greenleaf Films proudly presents Singing and Dancing Talent Show in Gulbarga.
Finalists will get to perform in front of Bollywood celebrities at a Star Studio show on 14 September 2019. Applications guideline. This show is open to all participants. Participants may perform in only one solo or group act. All participants must return a complete and signed participation form by 15th August 2019. Only those who attend this audition and rehearsal will be allowed to perform. For more information, contact Greenleaf Films, Gold Hub, 2nd floor, shop number 114, opposite KBN Hospital, Station Road, Gulbarga. Contact 8431916241, 8431927267, or email us greenleaffilms@gmail.com.